ಕಾಲೇಜು ಮಾಫಿಯಾದಿಂದ ಈಗಾಗಲೇ ನೂರಾರು ಜನರು ಬೀದಿಗೆ ಬಿದ್ದಿದ್ದಾರೆ. ನೂರಾರು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇವೆ. ಇಂತಹ ಅದೆಷ್ಟೋ ಮನೆ ಮೂಲಕ ಕೆಲಸಗಳಿಗೆ ವೇದಿಕೆಯಾಗಿದ್ದು ಇದೇ ಮುಂಡಗೋಡು ಸರ್ಕಲ್, ಇದೇ ಮ್ಯಾರೇಜ್ ಗ್ಯಾಂಗ್. ಕರ್ನಾಟಕದ ಬಹುದೊಡ್ಡ ಮಾಫಿಯಾದ ಜಾಡು ಭೇದಿಸಲು ಹೊರಟ ಕವರ್ ಸ್ಟೋರಿ ತಂಡ ಹಾವೇರಿಯ ಮುಂಡಗೋಡು ಸರ್ಕಲ್ ಬಳಿ ಹೋಗಿ ನಿಂತಾಗ ಕರಾಳ ಮಾಫಿಯಾದ ಮಜಲು ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಹೆಣ್ಣು ಹುಡುಕಲು ಬಂದಿದ್ದ ಆ ಇಬ್ಬರು ಯುವಕರ ಮೂಲಕ ಆ ಮ್ಯಾರೇಜ್ ಮಾಫಿಯಾ ಗ್ಯಾಂಗ್ಗೆ ಬಲೆ ಬೀಸಿದೆವು. ಎಂಟ್ರಿಯಾದ ಮ್ಯಾರೇಜ್ ಮಾಫಿಯಾ ಕಿಂಗ್ ಪೇನ್, ಮ್ಯಾರೇಜ್ ಮಾಫಿಯಾ ಮಾಸ್ಟರ್ ಪೀಸ್ ಇವನು. ನಮ್ಮನ್ನ ಮಾತನಾಡಿಸಿದ ಆ ಗ್ಯಾಂಗಿನ ಸದಸ್ಯರೆಲ್ಲರ ಬಾಯಲ್ಲೂ ಒಂದೇ ಮಾತು, ಅಣ್ಣ ಬಂದ್ಬಿಡ್ಲಿ ಅನ್ನುವುದು. ಅವನೇ ಈ ಗ್ಯಾಂಗಿನ ಟೀಮ್ ಲೀಡರು. ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕೆಲಸ ಮಾಡ್ತಿರೋ ಈ ಭೂಪನೇ ಇಡೀ ಮ್ಯಾರೇಜ್ ಮಾಫಿಯಾ ಕಿಂಗ್ ಪಿನ್. ಹೆಸರು ಮುರುಗಯ್ಯ. ಮ್ಯಾರೇಜ್ ಮಾಫಿಯಾದ ಕಿಂಗ್ ಪಿನ್ ಇರುವಂತಹ ಜಾಗವನ್ನ ಇವತ್ತು ಕವರ್ ಸ್ಟೋರಿ ಕಂಡಿರುವಂಥದ್ದು. ಆತ ಬೇರೆ ಯಾರೂ ಅಲ್ಲ, ಮುರುಗಯ್ಯ ಅನ್ನುವಂತಹ ವ್ಯಕ್ತಿ ಬಂಕಾಪುರದಲ್ಲಿರುವಂತಹ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಆತ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರುವಂಥದ್ದು. ಸೊ ಯಾವುದೇ ಸಮುದಾಯದ ವರಗಳಿಗಿರ್ಬೋದು, ಅಂದರೆ ಯಾವುದೇ ಸಮುದಾಯದ ಹುಡುಗರಿಗಿರ್ಬೋದು, ಹೆಣ್ಣುಗಳನ್ನು ಸೆಟ್ ಮಾಡುವಂತಹ ವ್ಯವಹಾರ ಅನ್ನೋದನ್ನೇ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಆತ ಕಾಲೇಜ್ನಲ್ಲಿ ಡ್ಯೂಟಿ ಮಾಡಿದ್ರೆ ಮಧ್ಯಾಹ್ನದ ನಂತರ ಆತ ರಿಯಲ್ ಆಗಿ ಬಿಸ್ನೆಸ್ ಮಾಡುವಂತಹ ವ್ಯವಹಾರ ಏನಿದೆ ಅದು ಇಂತಹ ಮ್ಯಾರೇಜ್ ಮಾಫಿಯಾ ಇರ್ಬೋದು. ಸೊ ಈ ಮಾಫಿಯಾದಕ್ಕೆ ಆತನೇ ಕಿಂಗ್ ಪಿನ್ ಅನ್ಬೋದು. ಹಾವೇರಿ ಸುತ್ತಮುತ್ತ ಏನೇನು ಏನೇನು ಮದುವೆಗಳು ವ್ಯವಹಾರ ನಡೀತವೋ ಅದೆಲ್ಲವೂ ಕೂಡ ಈತನ ಅಣತಿಯಂತೆ ನಡೆಯುತ್ತೆ. ಸೊ ಆತನ ಫೋನ್ ನಂಬರನ್ನು ಕೋರ್ಟ್ ತಂಡ ಸಂಪಾದನೆ ಮಾಡುತ್ತೆ. ಸೊ ಆತನ ಜೊತೆ ನಮಗೆ ಒಂದು ಕನ್ಯೆ ಬೇಕು. ಸೊ ಹೀಗಾಗಿ ನಾವು ಬೇರೆ ಕಡೆಯಿಂದ ನಾವು ನಿಮ್ಮನ್ನು ಭೇಟಿಯಾಗೋದಕ್ಕೆ ಬರ್ತಾ ಇದ್ವಿ ಅಂತ ಹೇಳ್ತೀವಿ. ಆತ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಯಾವುದೇ ಜಾತಿಯ ಕನ್ಯೆಯನ್ನು ಎಷ್ಟು ತಿಂಗಳಿಗಾದರೂ ಕೂಡ ನಾನು ನಿಮಗೆ ಮದುವೆ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆ ಕೊಡ್ತಾನೆ. ಎಸ್, ಇವನೇ ಆ ಕಿಂಗ್ ಪಿನ್. ಬಾಯ್ ಬಿಟ್ಟರೆ ಬರೀ ಹೊಲಸು ಮಾತುಗಳೇ. ಇವನ ಹತ್ತಿರ ಹೋಗಿ ನಾವು ಶ್ರೀಮಂತರು ಅಂತ ಪೋಸ್ ಕೊಟ್ಟಿವೆ, ನಮಗೂ ಕನ್ಯೆ ಬೇಕು ತೋರಿಸಿ ಅಂದ್ವಿ. ಒಂದೊಂದು ಹುಡುಗಿಯರನ್ನು ತೋರಿಸಬೇಕಾದ್ರೂ 1,000 ರೂಪಾಯಿ ಪೀಕಬೇಕು. ಅವನ ಡಿಮ್ಯಾಂಡ್ಗೆ ಸರಿ ಅಂದ ಮೇಲೆ ನಮಗೆ ಒಂದಷ್ಟು ಫೋಟೋಗಳನ್ನು ತೋರಿಸಿದ. ಆ ಫೋಟೋಗಳ ಜೊತೆ ತಾನು ಕೆಲಸ ಮಾಡುವ ಕಾಲೇಜು ವಿದ್ಯಾರ್ಥಿನಿಯರ ಫೋಟೋಗಳನ್ನು ನಮಗೆ ತೋರಿಸಿದ. ಕಾಲೇಜ್ ಡ್ಯೂಟಿ ಇವನ ಪಾರ್ಟ್ ಟೈಮ್ ಕೆಲಸ ಇದ್ದಂತೆ, ಮದುವೆ ಸೆಟ್ ಮಾಡುವುದೇ ಇವನ ಫುಲ್ ಟೈಮ್ ಡ್ಯೂಟಿ. ತಿಂಗಳಿಗೆ 10-10 ಮದುವೆ ಮಾಡೋ ಈ ಭೂಪ ಇದೇ ದಂಧೆಯಲ್ಲಿ 100,000 ಸಂಪಾದಿಸಿದ್ದಾನಂತೆ. ನಮ್ಮ ಕಾಲೇಜ್ ಬರ್ಬೇಕಾದ್ರೆ ನಿಮ್ಗೆ ನಿಮ್ಗೆ ಯಾಕಂದ್ರೆ ತೋರಿಸ್ತಾರೆ ಅಂತ ಹೇಳ್ತಾರೆ. ಪಬ್ಲಿಕ್ ಆಗಿಬಿಟ್ಟವ್ರು ನಾ ನೋಡ್ರಿ, 10 ಲಕ್ಷ ರೂಪಾಯಿ ದೊಡ್ಡದ ನೋಡಿ, ದುಡಿದು ಒಂದು ಮನೆ ಜಗ ಇರೋದನ್ನ. ಜೊತೆಗೆ ನಮಗೊಂದು ಕಂಡೀಷನ್ ಕೂಡ ಹಾಕಿದೆ. ಆ ಕಂಡೀಷನ್ ಕೇಳಿ ನಮಗೆ ಸುಸ್ತಾಗಿ ಹೋಯ್ತು. ಅದೇನು ಗೊತ್ತಾ, ನೀವು ಪಂಚಾಯತ್ ಅವರ ಹಿಂಗದಾನ ಇಂಜಿನಿಯರ್ ಅದಾನ ಅಂತಾನೆ ತೋರಿಸ್ತಾರ. ಈಗ ನಾ ಯಾ ಜಪ್ಪ ನಿನ್ನ ಹಂಗೆ ಹೇಳ್ಬಿಡೋದು. ಸರಿ ಬಿಡಪ್ಪ, ಸುಳ್ಳು ಹೇಳ್ತೀವಿ ಅಂತ ಒಪ್ಕೊಂಡ್ವಿ. ಈ ದಂಧೆಯ ಭಯಾನಕತೆಯ ಒಂದೊಂದು ರೂಪ ಈಗ ಬಯಲಾಗ್ತಾ ಹೋಗ್ತದೆ ನೋಡಿ. ನಮ್ಮದೊಂದು ಪ್ರಾಪರ್ಟಿ ಸಮಸ್ಯೆಯಲ್ಲಿದೆ. ನಮಗೆ 1 ತಿಂಗಳ ಮಟ್ಟಿಗೆ ಹೆಂಡತಿಯಾಗಿ ನಟಿಸೋ ಹುಡುಗಿ ಬೇಕು ಅಂದ್ವಿ. ತಿಂಗಳಿಗೆ ಅವಳು ಏನ್ ಕೇಳ್ತಾಳ ರೇಟ್ ಅದು ಫಿಕ್ಸ್, ನಮ್ ಮಾತಾಡಲ್ಲ. ನಿಮ್ದೇನಿದೆ ಅದು ಎಣ್ಣ ನೀನು ಕೊಡ್ರಿ, ನಾನು ನಿಲ್ತೀನಿ. ದುಡ್ದಾನಪ್ಪ ಕೊಡ್ಬೇಕಂದ್ರೆ ನಿಮ್ ಬಾಯ್ ಬರ್ಬೇಕು. ಹೌದಲ್ರಿ, ನಾವು ನೀನು ಎಷ್ಟಂತ ಹೇಳ್ತೀವಿ ಅದ್ರ ಮುಂದೆ ನಾವು ಮಾತಾಡ್ಬೋದು. ಒಂದು 2 ಲಕ್ಷ ರೂಪಾಯಿ ಕೊಡೋದು ತೋರಿ ಅವಳದು ನಿಮ್ದು ಸರಿನಾ. ಆಕಿಗೇನ ಸಂತಿ ಕೊಟ್ಕಂತ ಹೋರಿಯ ನೀವೊಂದು 56 ರೂಪಾಯಿ ಕೊಡೋದು ಅವಳಿಗೆ. 56
ಆ ಹುಡುಗಿಯ ಹತ್ತಿರ ಫೋನ್ನಲ್ಲೂ ಮಾತನಾಡಿದ. ಯಾರದ್ದೋ ಒಂದೆರಡು ಬೈಕ್ ಕರೆಸಿದ. ನಮ್ಮ ತಂಡವನ್ನ ನಾವು ಡೀಲ್ ಮಾಡಿದ ಹುಡುಗಿಯನ್ನ ತೋರಿಸೋಕೂ ಕರೆದುಕೊಂಡು ಹೋದ. ಭರ್ತಿ 50 ಕಿಲೋಮೀಟರ್ಗಳಷ್ಟು ಬೈಕ್ ಪ್ರಯಾಣದ ಬಳಿಕ ಒಂದು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಹೆಣ್ಣೊಂದನ್ನ ತೋರಿಸಿದ. ಮಟ್ಟಿಗೆ 2 ಲಕ್ಷ ರೂಪಾಯಿಗೆ ಆ ಹುಡುಗಿ ಹೆಂಡತಿ ಪಾರ್ಟ್ ಮಾಡೋದಕ್ಕೆ ಒಪ್ಕೊಳ್ತಾಳ. ಕವರ್ ಸ್ಟೋರಿಯ ಬಿಗ್ ಆಪರೇಷನ್ ನ ಇಂಟ್ರೆಸ್ಟಿಂಗ್ ಕಹಾನಿ ಬ್ರೇಕ್ ನ ನಂತರ.